ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆಯ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನನ್ನ ಈ ಚಾನಲ್ ಮೂಲಕ ಮಾಡ್ತೀನಿ. ಇವತ್ತು ಏನು ವಿಷಯ ಹೇಳೋಕ್ಕೆ ಬಂದಿದ್ದೀನಿ ಅಂತಂದರೆ, ಈಗಾಗಲೇ ನನ್ನ ಚಾನಲ್ನಲ್ಲಿ ಈ ಹಿಂದೆ ನಾನು ಅಪ್ಲೋಡ್ ಮಾಡಿದ್ದಂಥ ಒಂದು ಬೆಂಗಳೂರಿನ ಫ್ರೀ ಹಾಸ್ಟೆಲ್ ಬಗ್ಗೆನ ಒಂದು ಮಾಹಿತಿಯ ವಿಡಿಯೋ ತುಂಬ ಒಳ್ಳೆಯ ವ್ಯೂಸನ್ನು ಪಡೆದುಕೊಂಡಿದೆ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡಿ ಕೇಳಿದರು ಯಾವ ರೀತಿ ಹಾಸ್ಟೆಲ್ನ ಬಗ್ಗೆ ನಾವು ಅಲ್ಲಿ ಸೇರಿಕೊಡೋದು, ಜಾಯ್ನ್ ಆಗೋದು ಅಂತ. ಅದರ ಜೊತೆ ಇವತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಅದು ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುವಂಥ ಮಾಹಿತಿ. ಅದೇನು ಅಂತಂದರೆ, ಯಾರ್ಯಾರಾದರೂ ಈಗಾಗಲೇ ಸದ್ಯಕ್ಕೆ ಡಿಗ್ರಿಯನ್ನು ಮುಗಿಸ್ಕೊಡಬೇರೋರು, ಜಸ್ಟ್ ಈಗ ತಾನೇ ಡಿಗ್ರಿ ಪಾಸ್ಔಟ್ ಆಗಿರೋರು, ಮುಂದೆ ಹೈಯರ್ ಎಜುಕೇಷನ್ಗಳಿಗೆ ಯೂನಿವರ್ಸಿಟಿಗಳಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ರೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಸ್ನಾತಕೋತ್ತರ ಪದವಿ PG ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಪೋಸ್ಟ್ ಗ್ರಾಜುಯೇಷನ್ನ, ಅವರಿಗೆ ಒಂದು ಒಳ್ಳೆಯ ಅವಕಾಶ ಈಗ ಸಿಕ್ಕಿದೆ. ಅದೇನು ಅಂತಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣ ಏನಿದೆ ಈ ಕ್ಯಾಂಪಸ್ನಲ್ಲಿ PG ಮಾಡೋದಕ್ಕೆ ಆನ್ಲೈನ್ ಅರ್ಜಿಗಳನ್ನು ಈಗಾಗಲೇ ತನ್ನ ವೆಬ್ಸೈಟ್ ಮೂಲಕ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. MA ಆಗಿರ್ಬೋದು, MAಯಲ್ಲಿ ವಿಶೇಷವಾಗಿ ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸೈಕಾಲಜಿ ಮತ್ತು ಕನ್ನಡ, ಇಂಗ್ಲೀಷ್ ಈ ರೀತಿಯಾದಂಥ ವಿಷಯಗಳ ಒಂದು ಕಾಂಬಿನೇಷನ್ ಆಯ್ಕೆ ಇರುತ್ತೆ. ಅದರ ಜೊತೆ MCOM, MSc ಈ ಎಲ್ಲ ಒಂದು ಕೋರ್ಸ್ಗಳಿಗೂ ಕೂಡ ನೀವು ಪ್ರವೇಶವನ್ನು ಈ ಯೂನಿವರ್ಸಿಟಿಗೆ ಪಡೆದುಕೊಳ್ಳಬಹುದು. ಅದು ಕೂಡ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಸ್ ಏನಿದೆ ಈ ಒಂದು ಇದಕ್ಕೆ ಕೋರ್ಸ್ಗೆ ಬಿಟ್ಟರೆ ಉಳಿದು ಯಾವುದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ನೇರವಾಗಿ ಇಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತೆ. ಅದು ಕೂಡ ಮೆರಿಟ್ ಮೇಲೆ, ನಾವು ಒಟ್ಟಾರೆ ಡಿಗ್ರಿಯಲ್ಲಿ ಏನು ಪರ್ಸೆಂಟೇಜ್ ಮಾಡಿರ್ತೀವಿ ಅದು ಮತ್ತು ಅದೇ ಯೂನಿವರ್ಸಿಟಿಯಲ್ಲಿ ಓದಿದವರಿಗೆ ಒಂದು ರೀತಿ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಹಾಗೆ ಬೇರೆ ಬೇರೆ ರಿಸರ್ವೇಷನ್ ಇರುತ್ತವಲ್ಲ, NCC ಕೋಟಾ, ಅವ್ರಿಗೂ ಕೂಡ ಇರುತ್ತೆ. ಹೇಗೆ ಈ ಯೂನಿವರ್ಸಿಟಿಗಳಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಪಡ್ಕೊಳ್ಳೋದು ಅನ್ನೋದು ನೋಡೋದಾದರೆ, ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಣೆಯನ್ನು ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೊರಡಿಸಿದೆ. ಇದೇ ತಿಂಗಳು ಈಗಾಗಲೇ 12ನೇ ತಾರೀಕಿಂದ ಶುರುವಾಗಿದೆ. ಟೋಟಲ್ 23ನೇ ತಾರೀಕುವರೆಗೂ ಅರ್ಜಿ ಇರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ₹300 ಒಂದು ಫೀಸ್ ಇರುತ್ತೆ. ಅದು ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಮತ್ತು ಜನರಲ್ ಅವರಿಗೆ ಬಿಟ್ಟರೆ SC ST ಅವ್ರಿಗೂ ಕೂಡ ₹150 ಇರುತ್ತೆ. ಹೀಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಈಗ ಹೊಸದಾಗಿ UFCAMS ಅಂದರೆ ಯೂನಿವರ್ಸಿಟಿ ಯೂನಿಫೈಡ್ ಅನ್ನೋ ಒಂದು ಏನು ಸಿಸ್ಟಮ್ ಇದೆ ಅದರಲ್ಲಿ ನಾವು ಅರ್ಜಿಯನ್ನು ಹಾಕಿ ಆ ಅರ್ಜಿಯನ್ನು ಒಂದು ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ ಯೂನಿವರ್ಸಿಟಿಗೆ ಕೊಡಬೇಕು. ಯಾವ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅಂತಿದ್ರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಕೊಟ್ಟರೆ ಅಲ್ಲಿ ಅದನ್ನು ಅಪ್ರೂವ್ ಮಾಡಿ ನಿಮಗೆ ಕೌನ್ಸಿಲಿಂಗ್ ಡೇಟ್ ಕರೀತಾರೆ. ಮತ್ತು ಹಾಗೆ ವೆಬ್ಸೈಟಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಕೂಡ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಬೇಕು. ಯಾವಾಗ ಕೌನ್ಸಿಲಿಂಗ್ ಡೇಟ್ ಇರುತ್ತೋ ಅವತ್ತು ಹೋದರೆ ನಿಮಗೆ ಅಲ್ಲಿ ಸೀಟ್ ಅವತ್ತೆ ಸಿಗುವಂಥ ಚಾನ್ಸ್ ಇರುತ್ತೆ. ಅಲ್ಲಿ ಸಿಗದೇ ಇದ್ದರೂ ಬೇರೆ ಬೇರೆ ಕಾಲೇಜ್ಗಳ ಆಯ್ಕೆ ಕೂಡ ನಿಮಗಿರುತ್ತೆ. ಈ ಒಂದು ಅವಕಾಶವನ್ನು ಖಂಡಿತವಾಗಿ ಯಾರು ಕಳ್ಕೊಳ್ಬೇಡಿ. ಕಾರಣ, ಈ ಒಂದು ಉನ್ನತ ವ್ಯಾಸಂಗದ ಕನಸನ್ನು ಹೊಂದಿದವರಿಗೆ ಖಂಡಿತವಾಗಿಯೂ ಇದು ಒಳ್ಳೆಯ ಅವಕಾಶ.